ಯಾವನಾದರೂ ನಿಂತ ಜಾಗ ಬಿಟ್ಟು ಅಳಿದಾಡಿದರೆ ನಿಮ್ಮನ್ನು ಚಿಂದು ಉಡಾಯಿಸಿ ಬಿಡುತ್ತೇನೆ ಮಕ್ಕಳೇ. ಹರೇ ಬ್ರದರ್,
ಪ್ರಶಾಂತನ ಬಾಳಿನಲ್ಲಿ ಚಿಕ್ಕಂದಿನಿಂದಲೇ ನನ್ನ ತಂದೆ ತಾಯಿಯನ್ನು ಕಿತ್ತುಕೊಂಡೆ. ನಾನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕೆಂದು ಹಗಲಿರುಳು ಶ್ರಮ ಪಡುತ್ತಿದ್ದೇನೆ. ಪ್ರತಿ ಒಂದು ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಕೆಲಸವಿಲ್ಲದೆ ನಿರುದ್ಯೋಗಿಯಾಗಿ ತಿರುಗುವಂತಾಯಿತೇ ನನ್ನ ಬಾಳು. ಹಣವೆಂದರೆ ಹೆಣವು ಬಾಯಿ ಬಿಡುವಂತಿರುವ ಈ ಸಮಾಜದಲ್ಲಿ ನನ್ನಂತ ಬಡಪಾಯಿಗೆ ನೌಕರಿ ಸಿಗುವುದಾದರೂ ಹೇಗೆ ದೇವರೇ ಹೇಗೆ? ಇರಲಿ, ಹಲಿ, ಬಡವನಾಗಿ ಹುಟ್ಟಿದ ಮೇಲೆ ಬಂದ ಕಷ್ಟಗಳನ್ನು ಅನುಭವಿಸಲೇಬೇಕು. ಆ ಕನಕರಾಯನ ಕೃಪೆ ಹೇಗಿದೆಯೋ ಹಾಗೆ ಆಗಲಿ, ಅವರು ನಡೆಸದಂತೆ ನಡೆಯಲೇಬೇಕು. ದಯವಿಟ್ಟು ಕಲಾವಿದ ಮನೆಗಳಲ್ಲಿ ಒಂದು ಸಂಘದ ಅಧ್ಯಕ್ಷ ಹೇಗಾಯಿತು ನಿನ್ನ ಜೀವನದ ಪುಟದ ಚರಿತ್ರೆ? ಇಪ್ಪತ್ತೈದು ವರ್ಷದ ಹಿಂದೆ ಈ ಶಿವರುದ್ರ ಮಾತು ಕೇಳಿ ನನ್ನ ಕಡೆಯವರು ಬಿಟ್ಟಿದ್ರೆ ಅಂದು ನೀನು ಈ ಭೂಲೋಕವನ್ನು ಬಿಟ್ಟು ಯಮಲೋಕಕ್ಕೆ ಪ್ರಯಾಣ ಬೆಳೆಸುತ್ತಿರಲಿಲ್ಲ. ನಿನ್ನ ಹೆಂಡತಿ ಅನ್ನಪೂರ್ಣ ಹಾಗೂ ನಿನ್ನ ವಂಶದ ಕುಡಿಗಳ ಜೊತೆಗೆ ನಿನ್ನ ಮನಸ್ಸುಟ್ಟು ಸ್ಮಶಾನವಾಗುತ್ತಿರಲಿಲ್ಲ. ಇನ್ನು ಮುಂದೆ ನಾನೇ ಸೂರ್ಯನನ್ನು ಮೆರೆಯುತ್ತಿರುವ ಆ ನನ್ನ ಸ್ನೇಹಿತ ರಣರುದ್ರ ನಡಿಗೆ ಅನುರಾಗಿ ನಿಂತ್ರೆ
ಅವನನ್ನು ಸಮಯ ಸಾಧಿಸಿ ಈ ಭೂಲೋಕದಿಂದ ಯಮಲಕ್ಕೆ ಕಳಿಸುವುದೇ ಈ ಶಿವರುದ್ರನ ಛಲ. ಈ ಸಮಾಜದ ಮಳ್ಳ ಜನರಿಗೆ ಏನು ಗೊತ್ತು? ಈ ಶಿವರುದ್ರ ಆಕಳ ಮೋತೆಯ ಕಟ್ಟೆ ಒತ್ತಲ ಗೋಮುಖ ನರ ವ್ಯಾಘ್ರನಂದ.